ನಾವು ಬೈಕ್ ಹತ್ತಿ ಟ್ರಾಫಿಕ್ನಲ್ಲಿ ಆಫೀಸ್ಗೆ ಹೋಗಬೇಕಂದ್ರೆ ದೊಡ್ಡ ತಲೆನೋವು ಅಂದ್ಕೊಳ್ತೀವಿ. ಇನ್ನು ವೀಕೆಂಡ್ನಲ್ಲಿ ಒಂದಷ್ಟು ದೂರ ಲಾಂಗ್ ರೈಡ್ ಹೋಗೋಕ್ಕೂ ಹಿಂದೆ ಮುಂದೆ ನೋಡಿರ್ತೀವಿ. ಆದರೆ ಎಲ್ಲಿಬ್ರು ಇದೆಲ್ಲ ಸೈಡ್ ಇಟ್ಟು 20,000 ಕಿಲೋಮೀಟರ್ ಬೈಕ್ ರೈಡ್ಗೆ ಹೊರಟಿದ್ದಾರೆ. ಉಸ್ಸಪ್ಪ ಅಂತ ಬೇರಿಸ್ಬೇಡಿ, ಅವರ ರೈಡ್ ಡೀಟೇಲ್ಸ್ ಇಲ್ಲಿದೆ. ಇವರು ಮಂಜುನಾಥ್ ಮತ್ತು ಕಿಂಗ್ ರಿಚರ್ಡ್. ವೃತ್ತಿಯಲ್ಲಿ ಇಬ್ಬರೂ ಬಿಸ್ನೆಸ್ ಮ್ಯಾನ್, ಆದರೆ ಅಡ್ವೆಂಚರ್ ಅಂದರೆ ಇವರಿಗೆ ಅಷ್ಟೇ ಕ್ರೇಜ್. ಹೀಗಾಗಿ ಬೆಂಗಳೂರಿನಿಂದ ಲಂಡನ್ಗೆ ಬೈಕ್ ರೈಡ್ ಹೋಗೋ ಪ್ಲಾನ್ ಮಾಡಿದ್ದಾರೆ. ನಾಡಿದ್ದು ಅಂದರೆ ಸೋಮವಾರ ಬೆಳಗ್ಗೆ ನಗರದ ಟೌನ್ ಹಾಲ್ನಿಂದ ಇವರ ಜರ್ನಿಗೆ ಫ್ಲಾಗ್ ಆಫ್ ಸಿಗ್ತಿದೆ. ಬೆಂಗಳೂರಿನಿಂದ ಲಂಡನ್ ಹಾಗೆ ವಾಪಸ್ ಬರೋದು ಸೇರಿ ಬರೋಬ್ಬರಿ 20,000 ಕಿಲೋಮೀಟರ್ ಬೈಕ್ ರೈಡ್ ಮಾಡೋಕೆ ರೆಡಿ ಆಗಿದ್ದಾರೆ. ಆ ಟೈಮಲ್ಲಿ ಒಂದು ಆ್ಯಡ್ ನೋಡಿದ್ವಿ, ದೇರ್ ವಾಸ್ ಸಮ್ ಅಡ್ವೆಂಚರ್ ವರ್ಲ್ಡ್ ಟೂರ್ ಅಂತ ಒಬ್ಬರು ಆ್ಯಡ್ ಮಾಡಿದ್ರು. ಬೆಂಗಳೂರಿಂದ ಲಂಡನ್ಗೆ ದೇರ್ ಇಸ್ ಎ ವೇ ಅಂತ, ಅಲ್ಲಿವರೆಗೂ ನನಗೂ ಗೊತ್ತಿರಲಿಲ್ಲ, ನಮ್ಮ ರಿಚರ್ಡ್ ನ ಫ್ರೆಂಡ್ಗೂ ಗೊತ್ತಿರಲಿಲ್ಲ. ಅದು ಕ್ಲಿಕ್ ಆಯಿತು ಮೈಂಡಲ್ಲಿ. ಆ್ಯಂಡ್ ಆಲ್ಸೋ ಆ ಟೈಮಲ್ಲಿ ನಾವು ಒಬ್ಬರು ಅಲ್ಬರ್ಟೋ ಅಂತೇಳಿ ಒಂದು ಸ್ಪೇನಿಂದ ಬೈಕಲ್ಲಿ ಬಂದಿದ್ದೆವು. ಎರಡು ತಿಂಗಳು ನಮಗೆ ಇನ್ಸ್ಟಿಗೇಟ್ ಮಾಡ್ತು ದಟ್ ನಾವು ಒಂದು ಓವರ್ ರೈಡ್ ಬೈ ಬೈಕ್ ಮಾಡಬೇಕು ಅನ್ನೋದು ಒಂದು ಮೈಂಡಲ್ಲಿ ಬಂತು ಅವಾಗ. ಅದು ಉಟ್ಕೊಳ್ತು ಅಲ್ಲಿ. ಸೊ 2 ವರ್ಷದಿಂದ ಈ ಪ್ಲಾನಿಂಗ್ ಶುರು ಆಗಿದೆ. ಅಷ್ಟಕ್ಕೂ ಇವರ ಲಂಡನ್ ಜರ್ನಿ ಕನಸು ಪ್ರಾರಂಭವಾಗಿದೆ ಒಂದು ವಿಚಿತ್ರ ಸನ್ನಿವೇಶದಲ್ಲಿ. ಇವರದ್ದು ಒಂದು ಖಾಸಗಿ ಅಡ್ವೆಂಚರ್ ಗ್ರೂಪ್ ಇದೆ, ಅದರ ಹೆಸರು ವೈಟ್ ಡ್ರ್ಯಾಗನ್ ಅಡ್ವೆಂಚರ್ ಗ್ರೂಪ್. ಸ್ನೇಹಿತರೇ ಸೇರಿ ಪ್ರಾರಂಭಿಸಿದ ಈ ಗ್ರೂಪ್ 2 ವರ್ಷಗಳ ಹಿಂದೆ ಬೆಂಗಳೂರಿನಿಂದ ಕಾರಲ್ಲಿ ಸಿಂಗಾಪುರ್ಗೆ ಪ್ರಯಾಣ ಬೆಳೆಸಿದರು. ಆದರೆ ಅಂದುಕೊಂಡಷ್ಟು ಥ್ರಿಲ್ ಇವರಿಗೆ ಸಿಗಲಿಲ್ಲ. ಆಗಿನಿಂದಲೂ ಒಂದು ನಿಜವಾದ ಲಾಂಗ್ ರೈಡ್ಗೆ ಕಾಯ್ತಾ ಇದ್ರು. ಹಾಗೆ ಪ್ಲಾನ್ ಮಾಡ್ತಿದ್ದಾಗ ಐಡಿಯಾ ಹೊಳೆದಿದ್ದೆ ಲಂಡನ್ ಟ್ರಿಪ್ ಐಡಿಯಾ. ಸುಮಾರು 2 ವರ್ಷಗಳಿಂದ ಸಂಪೂರ್ಣ ಪ್ಲಾನ್ ಮಾಡಿ ಈಗ ಅದನ್ನು ಜಾರಿಗೆ ತರುತ್ತಿದ್ದಾರೆ. ಅಂದಹಾಗೆ ಇವರ ಟ್ರಿಪ್ ಕಂಪ್ಲೀಟ್ ಆಗೋಕೆ ಬರೋಬ್ಬರಿ 10 ತಿಂಗಳು ತೆಗೆದುಕೊಳ್ಳುತ್ತವೆ. ಇಲ್ಲಿಂದ ಬ್ಯಾಂಗ್ಳೂರಿಂದ ವಿ ಆರ್ ಗೋಯಿಂಗ್ ಟು ಭೂಟಾನ್, ಭೂಟಾನಿಂದ ತಿರ್ಗಾ ಇಂಡಿಯಾಗೆ ಬರ್ತೀವಿ. ದೆನ್ ವಿಲ್ ಗೋ ಟು ಬರ್ಮಾ, ಥೈಲ್ಯಾಂಡ್, ಲಾವೋಸ್, ಚೈನಾ, ಕಿರ್ಗಿಸ್ತಾನ್, ಉಜ್ಬೇಕಿಸ್ತಾನ್, ಕಜಕಿಸ್ತಾನ್, ರಷ್ಯಾ, ರಷ್ಯಾದಿಂದ ಇಸ್ತೋನಿಯಾ, ದೆನ್ ವಿಲ್ ಕಮ್ ಟು ಲಥುವಾ, ದೆನ್ ವಿಲ್ ಕಮ್ ಟು ಪೋಲ್ಯಾಂಡ್, ದೆನ್ ಜರ್ಮನಿ, ಚೆಕ್ ರಿಪಬ್ಲಿಕ್, ಪ್ಲೆಂಟಿ ಆಫ್ ಯುರೋಪಿಯನ್ ಕಂಟ್ರೀಸ್. ದೆನ್ ವಿಲ್ ಗೋ ಟು ಫ್ರಾನ್ಸ್, ಫ್ರಮ್ ಫ್ರಾನ್ಸ್ ವಿಲ್ ಎಂಟರ್ ಯುನೈಟೆಡ್ ಕಿಂಗ್ಡಮ್. ದಟ್ ಇಸ್ ಅವರ್ ಲಾಸ್ಟ್. ಇನ್ನು ಈ ವಿಶೇಷ ಟ್ರಿಪ್ಗಾಗಿ ಇವರು ಟ್ರಾಂಪ್ 800 cc ಬೈಕ್ನ ರೆಡಿ ಮಾಡಿಕೊಂಡಿದ್ದಾರೆ. ಈ ಟ್ರಿಪ್ಗಾಗಿಯೇ ಇವರು ಬೈಕ್ ಕೇರ್, ಸೆಲ್ಫ್ ಸರ್ವಿಸ್ ಮತ್ತು ಟೈರ್ ಬದಲಾಯಿಸುವ ಕೆಲವೊಂದು ವಿಶೇಷ ತರಬೇತಿ ಕೂಡ ಪಡೆದಿದ್ದಾರೆ. ಮಾರ್ಗ ಮಧ್ಯದಲ್ಲಿ ಬೈಕ್ ಕೈ ಕೊಟ್ಟರೆ ಇವರೇ ಕಂಪ್ಲೀಟ್ ಸರ್ವಿಸ್ ಮಾಡಿಕೊಳ್ಳುವಷ್ಟು ನಿಪುಣತೆ ಹೊಂದಿದ್ದಾರೆ. ದಿನಕ್ಕೆ 500 ರಿಂದ 600 ಕಿಲೋಮೀಟರ್ ಬೈಕ್ ರೈಡ್ ಮಾಡುವ ಗುರಿ ಇಟ್ಕೊಂಡಿದ್ದಾರೆ. ಬೈಕರ್ಸ್ ದ್ವಯರ ಲಾಂಗ್ ರೈಡಿಂಗ್ ಆಸೆಗೆ ಕುಟುಂಬದ ಬೆಂಬಲ ಕೂಡ ಸಿಕ್ಕಿದೆ. ಸ್ಟಾರ್ಟಿಂಗ್ ಇದ್ರ ಬಗ್ಗೆ ಹೇಳಿದಾಗ ಆಶ್ಚರ್ಯವಾಯಿತು, ನೋಡ್ಲಿಕ್ಕೆ ಆಗ್ತದ ಅಂತ ಅನ್ಸುತ್ತೆ. ಬಟ್ ಇವ್ರ ಪ್ಲಾನಿಂಗ್ ಇದೆಲ್ಲ ನೋಡಿದ್ರೆ ತುಂಬ ಸಪೋರ್ಟ್ ಮಾಡಬೇಕು ಅಂತ ಅನ್ಸುತ್ತೆ. ಯಾಕೆಂದ್ರೆ ಎವ್ರಿ ಪರ್ಸನ್ ಟು ಮಾಡ್ ಅವ್ರ ಲಕ್ಷ್ಯ ಏನಿದೆ ಅದರಲ್ಲಿ ಸಪೋರ್ಟ್ ಮಾಡಬೇಕು ಅಂತ ಅನ್ಸುತ್ತೆ. ಇವಾಗ ಡೇಟ್ ಹತ್ರ ಬರ್ತಾ ಬರ್ತಾ ನೋವಿಸ್ ಆಗ್ತಾ ಇದೆ. ಬಟ್ ಮಂಜುನಾಥ್ ಮತ್ತು ರಿಚರ್ಡ್ ಅವರು ಮೊದಲ ಹಂತದಲ್ಲಿ ಸುಮಾರು 25 ದೇಶಗಳ ಮೂಲಕ ಲಂಡನ್ ತಲುಪಲಿದ್ದಾರೆ. ನಂತರ ಕೆಲ ದಿನಗಳ ಕಾಲ ವಿಶ್ರಾಂತಿ ಪಡೆದು ಮತ್ತೊಂದು ಮಾರ್ಗ ಆಸ್ಟ್ರೇಲಿಯಾ ಮೂಲಕ ಭಾರತಕ್ಕೆ ಮರಳಲಿದ್ದಾರೆ. ಇವರ 10 ತಿಂಗಳ ಲಾಂಗ್ ರೈಡ್ ಜರ್ನಿಗೆ ನಮ್ಮದೊಂದು ಆಲ್ ದಿ ಬೆಸ್ಟ್. ರಾಮ್ ಪ್ರಸಾದ್, TV5, ಬೆಂಗಳೂರು.